2024 ಜನವರಿಯಲ್ಲಿ ಲೋಕಾರ್ಪಣೆಗೊಳ್ಳತಾ ಇರುವಂತ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕಂಪ್ಲೀಟ್ ಹೈ ಭದ್ರತೆಯನ್ನು ಒದಗಿಸಲಾಗುತ್ತದೆ। ರಾಮ ಮಂದಿರದ ಮೇಲೆ ಭಯೋತ್ಪಾದನಾ ದಾಳಿಯ ಬೆದರಿಕೆ ಹಿನ್ನೆಲೆಯಲ್ಲಿ 7 ಸುತ್ತಿನ ಭದ್ರ ಕೋಟೆಯನ್ನು ನಿರ್ಮಿಸುವುದಕ್ಕೆ ಪ್ಲಾನ್ ರೆಡಿ ಮಾಡಿಕೊಳ್ಳತಾಯಿದೆ ಉತ್ತರ ಪ್ರದೇಶದ ಸರ್ಕಾರ। उत्तर प्रदेश सरकार जोतेगे राम जन्मभूमि तीर्थ क्षेत्र ट्रस्ट कूड़ा राम मंदिर के हाईटेक भद्रतना प्लान मुंदिन वर्ष जनवरी राम मंदिर उद्घाटन आता है। मतष्टु डीटेल्स नम्म प्रतिनिधि चन्नमोहन होते। चन्नमोहन, भावनात्मक धार्मिकवा जोतेगे राजकीय साकष्टु महत्व पड़ेकोंडिदे राम मंदिर मुंदिन जनवरी उद्घाटन आता है। ಭಯೋತ್ಪಾದನಾ ದಾಳಿಯಿಂದ ಇದನ್ನ ರಕ್ಷಿಸೋದಕ್ಕೆ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ। ಹಾಗಾದ್ರೆ ಲಕ್ಷಾಂತರ ಮತ್ತು ಕೋಟ್ಯಾಂತರ ರಾಮ ಭಕ್ತರ ಕನಸಾಗಿತ್ತು, ಈಗ ಕನಸು ನನಸಾಗ್ತಾ ಇದೆ। ಈಗ ಮುಂದಿನ ವರ್ಷದ ಜನವರಿ ತಿಂಗಳಿನಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿ ಉದ್ಘಾಟನೆ ಆಗ್ತಾ ಇದೆ। ಉದ್ಘಾಟನೆ ಆದ ಬಳಿಕ ಪ್ರತಿನಿತ್ಯ ರಾಮ ಮಂದಿರಕ್ಕೆ ಲಕ್ಷಾಂತರ ಭಕ್ತರು ಭೇಟಿಯನ್ನು ಕೊಡ್ತಾರೆ। ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿಗೆ ಯಾವುದೇ ಭಯೋತ್ಪಾದನಾ ದಾಳಿಗಳು ನಡೆಯದಂತೆ ತಡೆಯುವಂತ ನಿಟ್ಟಿನಲ್ಲಿ ಕೂಡ ಈಗ ಹೈಟೆಕ್ ಭದ್ರತೆಯನ್ನು ಮಾಡ್ಕೊಳ್ಳಕ್ಕೆ ಉತ್ತರ ಪ್ರದೇಶ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ। ಈಗಾಗಲೇ ಭದ್ರತೆಯ ಪ್ಲಾನ್ ಅನ್ನು ಕೂಡ ಉತ್ತರ ಪ್ರದೇಶ ಸರ್ಕಾರ ಸಿದ್ಧಪಡಿಸಿದೆ। ಆ ಪ್ಲಾನ್ ಪ್ರಕಾರವೇ 39 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಭದ್ರತಾ ಸಾಮಗ್ರಿಗಳನ್ನು ಉಪಕರಣಗಳನ್ನು ಖರೀದಿ ಮಾಡಿ ಅಲ್ಲಿ ನಿಯೋಜನೆಯನ್ನು ಮಾಡಲಾಗುತ್ತೆ। ಜೊತೆಗೆ ಬೇರೆ ಬೇರೆ ಭದ್ರತಾ ತಂಡಗಳನ್ನು ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಸುತ್ತ ನಿಯೋಜನೆಯನ್ನು ಕೂಡ ಮಾಡಲಾಗುತ್ತೆ। ಮುಖ್ಯವಾಗಿ ಅಯೋಧ್ಯೆ ರಾಮ ಮಂದಿರದ ಮೇಲೆ ದಾಳಿಯನ್ನು ನಡೆಸುತ್ತೇವೆ ಅಂತ ಹೇಳಿ ಬೇರೆ ಬೇರೆ ಭಯೋತ್ಪಾದನಾ ಸಂಘಟನೆಗಳು ಈಗಾಗಲೇ ಬೆದರಿಕೆಯನ್ನು ಹಾಕಿವೆ। ಈ ಭಯೋತ್ಪಾದನಾ ದಾಳಿಗಳು ನಡೆದರೂ ಕೂಡ ಅವುಗಳನ್ನು ತಡೆಯುವಂತ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಪ್ಲಾನ್ಗಳನ್ನು ಕೂಡ ಈಗ ಮಾಡ್ಕೊಳ್ಳಲಾಗಿದೆ। ಮುಖ್ಯವಾಗಿ ಇಲ್ಲಿ ಅಯೋಧ್ಯೆ ರಾಮ ಮಂದಿರಕ್ಕೆ ಎಟಿಎಸ್ ಭದ್ರತೆಯನ್ನು ನೀಡಲಾಗುತ್ತೆ, ಅಂದ್ರೆ ಭಯೋತ್ಪಾದನಾ ನಿಗ್ರಹ ದಳದ ಭದ್ರತೆಯನ್ನು ನೀಡಲಾಗುತ್ತೆ। ಜೊತೆಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ಅಯೋಧ್ಯೆಯಲ್ಲಿ ನಿಯೋಜನೆ ಮಾಡಲಾಗುತ್ತೆ। ಈ ಮೂಲಕವಾಗಿ ಯಾವುದೇ ಭಯೋತ್ಪಾದನಾ ದಾಳಿಗಳು ನಡೆಯದಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ। ಜೊತೆಗೆ ಏಕಕಾಲಕ್ಕೆನೆ ಲಕ್ಷಾಂತರ ಭಕ್ತರು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿಯನ್ನು ನೀಡುತ್ತಾರೆ, ಹಾಗಾಗಿ ಜನದಟ್ಟಣೆಯ ನಿರ್ವಹಣೆಗೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಳ್ಳಲಾಗ್ತಾ ಇದೆ। ಈಗ ವಾರಣಾಸಿಯ ಕಾಶಿ ವಿಶ್ವನಾಥ ಮಂದಿರಕ್ಕೂ ಕೂಡ ಪ್ರತಿನಿತ್ಯ 50,000 ರಿಂದ 1 ಲಕ್ಷ ಜನ ಭೇಟಿಯನ್ನು ಕೊಡ್ತಾರೆ, ಹಾಗಾಗಿ ಅಲ್ಲೂ ಕೂಡ ಇದೇ ರೀತಿಯಾದಂತ ಜನದಟ್ಟಣೆ ನಿರ್ವಹಣೆಗೆ ಪ್ಲಾನ್ ಇದೆ। ಆ ಪ್ಲಾನ್ ಅನ್ನು ಈಗ ಅಯೋಧ್ಯೆ ರಾಮ ಮಂದಿರಕ್ಕೂ ಕೂಡ ಮಾಡ್ಕೊಳ್ಳಲಾಗುತ್ತೆ। ಜೊತೆಗೆ ಅಯೋಧ್ಯೆಯಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಸಿಸಿಟಿವಿಗಳನ್ನು ಅಳವಡಿಸಲಾಗುತ್ತೆ। ಸಿಸಿಟಿವಿಗಳ ಮೂಲಕ ಜನರ ಮೇಲೆ ನಿಗಾ ವಹಿಸತಕ್ಕಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ಮತ್ತು ಹೈ ಡೆಫಿನಿಷನ್ ಕ್ಯಾಮೆರಾಗಳು ಡ್ರೋನ್ ಕ್ಯಾಮೆರಾಗಳನ್ನು ಕೂಡ ಅಯೋಧ್ಯೆಯಲ್ಲಿ ಅಳವಡಿಸಲಾಗುತ್ತೆ। ಇವುಗಳ ಮೂಲಕವೂ ಕೂಡ ಯಾವುದೇ ಶಂಕಾಸ್ಪದ ವ್ಯಕ್ತಿಗಳು ಜನರ ಮಧ್ಯೆ ಬಂದು ಯಾವುದೇ ಭಯೋತ್ಪಾದನಾ ದಾಳಿಗಳನ್ನು ನಡೆಸುತ್ತಂತೆ ತಡೆಯುವಂತ ನಿಟ್ಟಿನಲ್ಲೂ ಕೂಡ ಈಗ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಪ್ಲಾನ್ ಅನ್ನು ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ। ಮುಖ್ಯವಾಗಿ ರಕ್ಷಣಾ ಸಿಬ್ಬಂದಿಗೂ ಕೂಡ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ನೀಡಲಾಗುತ್ತೆ ಮತ್ತು ಬುಲೆಟ್ ಪ್ರೂಫ್ ವಾಹನಗಳನ್ನು ಕೂಡ ನೀಡಲಾಗುತ್ತೆ। ಡ್ರ್ಯಾಗನ್ ಲೈಟ್ಸ್, ಬೈನಾಕ್ಯುಲರ್ಗಳನ್ನು ಕೂಡ ನೀಡಲಾಗುತ್ತೆ। ಸಿಸಿಟಿವಿಗಳ ಅಳವಡಿಕೆಗಾಗಿನೇ ಸುಮಾರು 11 ಕೋಟಿ ರೂಪಾಯಿಯನ್ನು ಈಗ ಉತ್ತರ ಪ್ರದೇಶ ಸರ್ಕಾರ ವೆಚ್ಚ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ। ಆಕ್ಸೆಸ್ ಕಂಟ್ರೋಲ್ ಸಿಸ್ಟಮ್ ಅನ್ನು ಅಳವಡಿಕೆ ಮಾಡಲಿಕ್ಕೂ ಕೂಡ 9 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡ್ತಾ ಇದೆ। ಒಟ್ಟಾರೆಯಾಗಿ ರಕ್ಷಣಾ ಸಾಮಗ್ರಿಗಳು ಮತ್ತು ಗೆಜೆಟ್ಸ್ಗಳ ಖರೀದಿಗಾಗಿನೇ 32 ಕೋಟಿ ರೂಪಾಯಿಯನ್ನು ಖರೀದಿ ಮಾಡ್ತಾ ಇದೆ 32 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡ್ತಾ ಇದೆ। ಒಟ್ಟಾರೆ ಈ ಭದ್ರತಾ ವ್ಯವಸ್ಥೆಗಾಗಿನೇ 39 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಲಿಕ್ಕೆ ಈಗ ಉತ್ತರ ಪ್ರದೇಶ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ। ಇವತ್ತು ಕೂಡ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ನಿರ್ಮಾಣ ಕಾಮಗಾರಿಗಳ ಎಲ್ಲವನ್ನೂ ಕೂಡ ಪರಿಶೀಲಿಸುತ್ತಾ ಇದ್ದಾರೆ। ಬಹುತೇಕ ಡಿಸೆಂಬರ್ನ ಒಳಗಾಗಿನೇ ಎಲ್ಲಾ ನಿರ್ಮಾಣ ಕಾಮಗಾರಿಗಳು ಕೂಡ ಮುಕ್ತಾಯ ಆಗುತ್ತೆ। ಅದಾದ ಬಳಿಕ ಜನವರಿ ತಿಂಗಳಿನಲ್ಲಿ ಅಯೋಧ್ಯೆಯ ಭವ್ಯ ರಾಮ ಮಂದಿರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಉದ್ಘಾಟನೆಯನ್ನು ಮಾಡಿಸಲಿಕ್ಕೆ ಈಗ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನಿರ್ಧಾರವನ್ನು ತೆಗೆದುಕೊಂಡಿದೆ। ವಿದೇಶಿ ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮ ಡೀಟೇಲ್ಸ್ ಗೆ। ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ।